ನಮ್ಮ ಸರ್ಕಾರ ಮಾಡೋದು ಅಂತ ಗವರ್ನಮೆಂಟ್ ಕಾಂಗ್ರೆಸ್ ಅಂತ ಐತಿ ಬಿಜೆಪಿ ಅವರದು ಹಕಪತ್ರ ಹಂಚಂತ ಯಾರು ಹೇಳಾರ ನಿಮಗೆ ಹೊಸ ಬರ್ತವರಿಗೆ ಮತ್ತೆ ಅದ ಹೊಸ ಬರ್ಲಿ ಇದನ್ನ ಯಾರು ಕೊಡ ಮಾತ್ರ ನಿಮಗೆ ಮುಖ್ಯಮಂತ್ರಿ ಯಾರು ಅದಾರ ಬೊಮ್ಮೆ ಅಂದ್ರೆ ಯಾರು ಅದಾರ ಡಿಸ್ಕಷನ್ ಬರ್ತಿದ್ರೆ ನೀವು ಡಿಸ್ಕಷನ್ ಬರಕ್ಕೆ ಮುಂಚೆ ಇದನ್ನ ಹ್ಯಾಂಗ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರಿ ಅಲ್ಲೇ ಅವರು ಮಾಡಿದ್ರು ನೀವು ಯಾರು ಕೊಡಂತಾರೆ ಅಧಿಕಾರ ಕೊಡ್ರಿ ನಿಮಗೆ ಆರ್ಡರ್ ಕಾಪಿ ಕೊಡ್ರಿ ನಮಸ್ಕಾರ ವೀಕ್ಷಕರೇ ಸ್ಲಮ್ ಬೋರ್ಡ್ ಹಕ್ಕುಪತ್ರ ವಿತರಣೆ ಗೊಂದಲ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ನಿನ್ನೆ ಕೆಲವರು ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಹೋರಾಟಗಾರರು ಸ್ಲಮ್ ಬೋರ್ಡ್ಗೆ ಹೋಗಿದ್ರು ಅಲ್ಲಿ ಕೆಲವೊಂದು ಈಗ ಟೇಬಲ್ ಮೇಲೆ ಹರಿವಿ ಕೂತ್ಕೊಂಡಿರುವ ಹಕ್ಕುಪತ್ರಗಳು ಅವರದು ಒಂದೇ ಆಬ್ಜೆಕ್ಷನ್ ಏನಿತ್ತು ಅಂದ್ರೆ ನೀವು ಅಲ್ಲಿ ಮುಖ್ಯಮಂತ್ರಿಗಳು ಚೇಂಜ್ ಆದ್ರು ಸರ್ಕಾರ ಚೇಂಜ್ ಆಯ್ತು ಬೊಮ್ಮಾಯಿ ಅವರ ಸೋಮಣ್ಣವರ ಭಾವಚಿತ್ರ ಇದೆ ಹಳೆಯ ಹಕ್ಕುಪತ್ರಗಳನ್ನು ವಿತರಿಸ್ತಾ ಇದ್ದೀರಿ ಅನ್ನುವ ಒಂದು ಅಲಿಗೇಷನ್ ಜೊತೆಗೆ ಕೆಲವೊಂದು ಕ್ಯಾಮೆರಾ ಚಿತ್ರೀಕರಣಗಳನ್ನು ಮಾಡಿದ್ರು ಹೇಳ್ತಾ ಇದ್ರು ಸರ್ಕಾರ ಚೇಂಜ್ ಆಗಿದೆ ಈಗ ನೀವು ಹೊಸ ಭಾವಚಿತ್ರ ಬರಬೇಕಾಗಿತ್ತು ಯಾಕೆ ನೀವು ಮಾಡಿಲ್ಲ ನಮಗೆ ವಿಜುವಲ್ಸ್ ನೋಡಿದ್ರೆ ಹಂಗೆ ಕಾಣ್ತದೆ ಅದಕ್ಕೆ ನಾವು ಇಲ್ಲಿ ಅರವಿಂದ್ ಎಂ ಅಣ್ಣಿಗೇರಿ ಅಂತ ಹೇಳಿ ಎ ಡಬ್ಲ್ಯೂ ಅವರು ಎ ಡಬ್ಲ್ಯೂ ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ ಸರ್ ನಾವೀಗ ಸ್ಲಮ್ ಬೋರ್ಡ್ಗೆ ಏನು ಕೊಡ್ತಾ ಇದೀವಲ್ಲ ಭಾವಚಿತ್ರಗಳು ಈಗ ಚೇಂಜ್ ಆಗ್ತವೆ ಮುಖ್ಯಮಂತ್ರಿಗಳ ಆ ಭಾವಚಿತ್ರಗಳು ಚೇಂಜ್ ಆಗ್ತವೆ ಆಮೇಲೆ ಕನ್ಸರ್ನ್ ಚೇಂಜ್ ಆಗ್ತವೆ ಈಗ 7000 ಹಕ್ಕುಪತ್ರ ನಾವು ಆಲ್ರೆಡಿ ಈಗ ಅಲ್ಲಿ ಕಳಿಸ್ಬಿಟ್ಟಿದ್ದೀವಿ ನಂತರ ಕೆಲವೊಂದು ಹೇಳ್ತಾರಲ್ಲ ಕೋಡ್ ಆಫ್ ಕಂಡಕ್ಟ್ ಇತ್ತು ಲಾಸ್ಟ್ ಮಂತು ಇವಾಗ ಅವುಗಳನ್ನು ಪೋಸ್ಟ್ ಮಾಡಲಿಕ್ಕೆ ಅಂತ ಹೇಳಿ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ಸಮಯದಲ್ಲಿ ಒಂದು ಅಪಾರ್ಥವನ್ನು ಅವರು ಮಾಡಿಕೊಂಡ್ರು ಎಲ್ಲರನ್ನ ಕರೆಸಿದ್ರು ನಾವು ಅದನ್ನು ವಿತರಣೆ ಮಾಡ್ತಾ ಇದ್ದೀವಿ ಅನ್ನೋ ಅರ್ಥದಲ್ಲಿ ಅದನ್ನು ನಾವು ಗುಡ್ಡೆ ಹಾಕೊಂಡು ಕೂತ್ಕೊಂಡಿರೋದು ಅಲ್ಲಿ ಕಳಿಸ್ಲಿಕ್ಕೆ ಅಂತ ಈಗ ಮೊನ್ನೆ ತಾನೇ ನಮ್ಮದು ಮೀಟಿಂಗ್ ಆಯಿತು ಅದರಲ್ಲಿ ಈಗ ಹೊಸ ಭಾವಚಿತ್ರದೊಂದಿಗೆ ಹಕ್ಕುಪತ್ರ ಬಂದಾಗ ಅವನ್ನ ವಿತರಣೆ ಮಾಡ್ತಾ ಇದ್ದೀವಿ ನಾವು ಕೆಲಸಗಾರರು ಸರ್ಕಾರ ಹೆಂಗೆ ಚೇಂಜ್ ಆಗ್ತದೆ ಅವರ ಆದೇಶದ ಮೇಲೆಗೆ ನಾವು ಕೆಲಸಗಳನ್ನು ಮಾಡ್ತೇವೆ ನಮಗೆ ರಾಜಕೀಯ ಗೊತ್ತಿಲ್ಲ ಅನ್ನೋ ಅರ್ಥದಲ್ಲಿ ಅರವಿಂದ್ ಸಾವ್ ಅವರು ಮಾತನಾಡಿದ್ದಾರೆ ನಿಮಗೆ ಕೇಳಿಸ್ತೇವೆ ಇಲ್ಲಿ ಈ ಭಾವಚಿತ್ರಗಳು ಇದ್ದಾಗ ಕೊಂಚ ಗೊಂದಲ ಆಯಿತು ಅವ ಡಿ ಡಿಗಳು ಅವೆಲ್ಲ ಇದ್ದಾಗ ಏನಾಯಿತು ಅನ್ನೋ ಅರ್ಥದಲ್ಲಿ ಅವರು ಕೂಡ ಬಂದರು ಚಿತ್ರೀಕರಣ ಮಾಡಿದರು ಸ್ವಲ್ಪ ಅವರು ದುಡುಕಿದ್ರು ಅನ್ನೋ ಅರ್ಥದಲ್ಲಿ ಅಣ್ಣಿಗೇರಿ ಅವರು ಹೇಳ್ತಾರೆ ಇವೆಲ್ಲ ಚಿತ್ರಣವನ್ನು ಹಾಗೆ ಅಣ್ಣಿಗೇರಿ ಅವರು ನಮ್ಮ ಜೊತೆ ಏನು ಮಾತನಾಡ್ತಾರೆ ಕೇಳ್ತಾ ಇಲ್ಲಿ ಕನ್ವಿನ್ಸ್ ಆಗಲಿ ಕನ್ಫ್ಯೂಸ್ ಬೇಡ ಅಂತ ಹೇಳ್ತಾ ಇದ್ದೀನಿ ನೋಡಿ ಈಗ ಹೋಗೋಣ ಸ್ಲಮ್ ಬೋರ್ಡಿಗೆ ನಮಸ್ಕಾರ ಯಾರ ಕರ್ರಿ ಯಾರಾದ್ರೂ ಕರ್ರಿ ಇನ್ಚಾರ್ಜ್ ಅವ್ರು ಬರ್ಬಿಟ್ಟ ಇರಲಿ
ಡಿಡಿಗೆ ದಿಲೀದು ಬಿಡಿ ಅದು ಬಿಡ್ರಿ, ಅದನ್ನ ಹಿಡಿಯಕ್ ಹೋಗ್ಬೇಡ್ರಿ, ಬರ್ರಿ. ಇಷ್ಟೇ ಸ್ಲಂ ಕೊಡ್ಕೋ ಅವಸರ ಸರ್ ನ್ಯೂಸ್ ಅಲ್ಲಿ ಏನು ಹಕ್ಕಪತ್ರ ಪುರಾಣಿ ಮುಖ್ಯಮಂತ್ರಿ ಅವರ ಪುರಾಣಿ ಹಕ್ಕಪತ್ರ ಡಿಸ್ಟ್ರಿಬ್ಯೂಷನ್ ಕರ್ತೀನಿ ಸ್ಲಂ ಕೊಡ್ಮೆ ಹಕ್ಕಪತ್ರ ಸರ್ ಬಾರ್ ಕಾಡ್ರಿಕೆ ಸರ್ ಅದು ಟೇಬಲ್ ಕೊಡಕ್ಕೆ ಸರ್ ಬೇಟೇನು ಇಸ್ಕೆ ಆತ್ಮಕ್ಕೆ ಬರ್ತೀರ ಗೌರ್ಮೆಂಟ್ ಚೇಂಜ್ ಹುಯಿ ಅವರ ಡಿಸ್ಟ್ರಿಕ್ಟ್ ಮಿಷನ್ ಮಿನಿಸ್ಟರ್ ಚೇಂಜ್ ಹುವ ಪುರಾಣ ಹಕ್ಕಪತ್ರ ಲೋಕ टेबल पर पूरा हकपत्र रख लो बैठा है लोगों को हकपत्र बहुत दिए ना उसे मीडिया वाले को बुलाएं तुम्हें जल्दी जल्दी आना सर अब डिस्ट्रिक्ट मिनिस्टर नहीं सो ना हकपत्र कैसा बांट रहे हैं पुराने मुख्यमंत्री का हकपत्र दे रहे सर ना मैं यहाँ नहीं यहाँ मैं पकड़ के दूँ मीडिया वाले ने तुम्हें जरा किचन भेजो सर नहीं आप सर नहीं तुम्हें आओ किचन भेजो ಮನಿ ಹಕ್ಪತ್ರ ಅದ ಯಾರು ಹೇಳಿದ್ರು ನಿಮ್ಗೆ ಹಕ್ಪತ್ರ ಕೊಡತ್ತಾರ ಅಂತೇಳಿ ಊರಾಗೆಲ್ಲ ಊರಾಗೆಲ್ಲಾರು ಹೇಳತ್ತಿದ್ರು ನೀವು ಕೂಡ ಬಂತ್ರಿ ಯಾವ್ರಿ ನಿಮ್ದು ರಾಯಪುರದವ್ರ ನಿಮ್ಗೆ ಯಾರು ಕಳಿಸಿದ್ರ ನೀವು ಬರ್ತೀರ ಸರ್ ಇವನು ಯಾರ ಅಂಚ ಅಂತ ಹೇಳಿದ್ರೆ ಹಳೆಯವರು ನಮ್ಮ ಸರ್ಕಾರ ನಡೆದು ಬಂದೈತಿ ಗೌರ್ಮೆಂಟ್ ಕಾಂಗ್ರೆಸ್ ಅದೈತಿ ಬಿಜೆಪಿ ಅವ್ರದ್ದು ಹಕ್ಕಪತ್ರ ಹಂಚ ಅಂತ ಯಾರು ಹೇಳ ನಿಮ್ಗೆ ಹಳೆ ಡಿ ಡಿ ಕಟ್ಟಿದ್ರು ಹಳೆ ಡಿ ಡಿ ಕಟ್ಟಿದ್ದು ರೀ ಆಗ ಕೊಡ್ಬೇಕಾಗಿತ್ತು ನೀವು ಹೀಗೆ ಕೊಡಂತೀರಿ ಉಳಿದಿದ್ದು ರೀ ಅವಾಗ ಕೊಡ್ಬೇಕಾಗಿತ್ತು ಹೀಗೆ ಕೊಡಂತೀರಿ ನೀವು ಸಾಂಕೇತಿಕವಾಗಿ ಕೊಟ್ಟರು ಹಾಗೆ ಮುಗಿಸ್ಬೇಕಾಗಿತ್ತು ಗೌರ್ಮೆಂಟ್ ಚೇಂಜ್ ಆಗಿತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಚೇಂಜ್ ಆಗ್ಯಾರು ನಿಮ್ಗೆ ಯಾರು ಹೇಳಿದ್ರು ಇದನ್ನು ಕೊಡಂತೇಳಿ ನೀವು ಯಾರು ಕೊಡಂದ್ರೆ ನಿಮ್ಗೆ ನಿಮ್ಗೆ ಯಾರು ಕೊಡಂದ್ರೆ ಅದನ್ನ ಹೇಳ್ರಿ ನಮ್ಗೆ ಖರ್ಚು ಆಗ್ಯಾವ ರೀ ಸರ ಯಾರು ಕೊಡಂದ್ರೆ ಗೌರ್ಮೆಂಟ್ ಚೇಂಜ್ ಆಗೈತಿ ಹೊಸ ಬರ್ತಾವ್ರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ಅಂದ್ರ ನಿಮ್ಗೆ ಆರ್ಡರ್ ಮಾಡಿದ್ದೇಳ್ರಿ
ನೀವು ಬರೆಯೋದು ಬೇಡ, ನಿಮ್ಗೆ ಆರ್ಡರ್ ಆರ್ಡರ್ ಹೇಳ್ಬಿಟ್ರೆ ಇವನ ಹಂಚಂತ ಹೇಳಿ ಗೌರ್ಮೆಂಟ್ ನಮ್ಮದೈತಿ, ಇಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಬಂದೈತಿ. ನೀವು ಬಿಜೆಪಿ ತರಪಿಲ್ಲ ಮಾತಾಡ್ತೀರ, ಬಿಜೆಪಿ ಅವ್ರ ಅನ್ಯವ ಬೊಮ್ಮನೆ ಒಂದು ಫೋಟೋ ಕೊಡ್ತೀರ. ಅವ್ರು ಯಾವ ಏನು ಮುಚ್ಚಿಡೋದು ಆ ತೆಗೆದಿಡೋದು ಅವೆಲ್ಲ ಮಾಡಕ್ಕೆ ಹೋಗ್ಬಿಟ್ರಿ. ಇನ್ನು ಇಲ್ಲ ಹೇಳಕತ್ತೀನಿ. ನಮಸ್ಕಾರ, ಅರವಿಂದ್ ಎಂ ಅಣಗಿರಿ ಅವರ, ಇದು ಸ್ಲಮ್ ಬೋರ್ಡ್ ಎ ಡಬ್ಲ್ಯೂ. ಹೌದ್ರಿ ಸರ್, ನಮಸ್ಕಾರ. ಸರ್ ನಮಸ್ಕಾರ, ನಾನು ಕೃಷ್ಣಮೂರ್ತಿ ಅಂತ ಹೇಳಿ ಗರುಡಾ ಟಿವಿಯಿಂದ. ಹೇಳಿ ಸರ್. ಸರ್ ಈಗ ನಮಗೆ ಕಾಂಗ್ರೆಸ್ ಕೆಲವೊಬ್ಬರು ಕಾರ್ಯಕರ್ತರು, ಆಮೇಲೆ ಕೆಲವೊಬ್ರು ಈಗ ಸ್ಲಮ್ ಬೋರ್ಡ್ ಹಕ್ಕು ವಿತರಣೆ ಪತ್ರ ಏನಿದಾವಲ್ಲ, ಹಕ್ಕು ಪತ್ರ ವಿತರಣೆದು ಆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ನಿಗಮದ್ದು ಒಂದು ಹಳೆ ಭಾವಚಿತ್ರ ಅಂದ್ರೆ ಬೊಮ್ಮಾಯಿ ಅವ್ರದ್ದು ಸೋಮಣ್ಣ ಅವ್ರದ್ದು ಇರೋದು ಇವು ಕೆಲವೊಂದೆಲ್ಲ ಒಂದು ವಿಜುವಲ್ಸ್ ಇದ್ ಮಾಡಿದ್ದಾರೆ, ಕಳಿಸಿದ್ದಾರೆ. ಸೊ ಅದರಲ್ಲಿ ಗಂಟು ಕಟ್ಟಿದಂಗೆ ಇದಾವೆ, ಕೆಲವೊಂದು ಓಪನ್ ಆಗಿದಾವೆ, ಡಿಡಿಗಳು ಕಾಣ್ತಾ ಇದಾವೆ, ಚೆಕ್ಗಳು ಕಾಣ್ತಾ ಇದಾವೆ. ಇದು ಆಕ್ಚುಲಿ ಇದನ್ನ ಏನಾದ್ರು ವಿತರಿಸ್ತಾ ಇದ್ರಾ ಅಥವಾ ಏನಾದ್ರು ಏನಿದು ಆಕ್ಚುಲಿ ಚಿತ್ರಣ ಸರ್? ಅದು ಅದು ಸರ್ 7,000 ಹಕ್ಕು ಪತ್ರಗಳನ್ನ ಲಾಸ್ಟ್ ಮಂತ್ ನಾವು ಹೆಡ್ ಆಫೀಸ್ಗೆ ಕೊಟ್ಟು ಕಳಿಸಿದ್ವಿ ಸರ್, ನಿಗಮಕ್ಕೆ. ಎಲೆಕ್ಷನ್ ಅನೌನ್ಸ್ ಆದ ನಂತರ ನೀತಿ ಸಂಹಿತೆ ಜಾರಿ ಆಯ್ತಲ್ಲ, ಹಳೆ ಸಿಎಂ ಅವ್ರ ಭಾವಚಿತ್ರ ಮತ್ತೆ ಹಳೆ ವ್ಯವಸ್ಥೆ ಸಚಿವರ ಭಾವಚಿತ್ರ ಇದ್ದಿದ್ದೆಲ್ಲ ಕೊಟ್ಟು ಕಳಿಸ್ಬಿಟ್ಟಿವಿ ನಾವು. ಇವನ್ನ ಇನ್ನು ಉಳಿದಿದ್ವಲ್ಲ, ಬಾಕಿ ಉಳಿದಿದ್ದು ಕೋರ್ಟ್ ನಾವೆಲ್ಲ ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ರಿಂದ ಇವಾಗೆಲ್ಲ ಒಂದ್ ಕಟ್ಟಿ ಕಳಿಸ್ತಾ ಇದ್ವಿ ಫೈನಲ್ ಮಾಡಿ. ಯಾವ್ದೇ ಇಶ್ಯೂ ಮಾಡಿಲ್ಲ ಅಂದ್ರೆ ಈಗ ಅವ್ರು ಏನಿಗಿರುತ್ತೆ ಚಿತ್ರೀಕರಣ ಮಾಡಿದ್ದಾರೆ, ಇವ್ರನ್ನ ಕರೆಸಿದ್ದಾರೆ ಅಂದ್ರೆ ಅಲ್ಲಿ ವಿತರಣೆ ಮಾಡ್ತಾ ಇದಾರ ಅನ್ನೋ ರೀತಿಯಲ್ಲಿ ಬಿಂಬಿಸಿದಾರೆ ಅಂತೀರಾ? ತಪ್ಪು ತಪ್ಪನ ಮಾಡ್ಕೊಂಡಾರ ಮಾನ್ಯ ಸಚಿವರು? ಮಾನ್ಯ ವಸ್ತು ಸಚಿವರ ಅಧ್ಯಕ್ಷತೆ ಒಳಗೆ ಒಂದು ಸಭೆ ನಡೀತು ಜೂನ್ 8. ಹೊಸದಾಗಿ ಹಕ್ಕು ಪತ್ರ ಏನೈತಲ್ಲ ನೀಡೋ ಸಂಬಂಧ ಈಗ ಆಯುಕ್ತರು ನಮ್ ನಿರ್ದೇಶನ ಕೊಟ್ಟಾರ, ಹೊಸ ಇದು ಬರ್ತಾವ ಮುದ್ರಣ ಆಗಿ ಬರ್ತಾವ ಅವನ್ನೇ ಕೊಡ್ರಿ ಅಂತ ಹೇಳಕ್ ಈಗ ಅವನ್ನೆಲ್ಲ ಸ್ಟಾಪ್ ಮಾಡ್ಬಿಟ್ಟಿವ್ರಿ. ಲಾಸ್ಟ್ ಮಂತ್ ಸ್ಟಾಪ್ ಮಾಡಿವಿ. ಹೊಸ ಸರ್ಕಾರ ರಚನೆ ಆಗಿ ಸಾಹೇಬ್ರು, ಸಿಎಂ ಸಾಹೇಬ್ರು ಮತ್ತು ವಸ್ತು ಸಚಿವ ಸಾಹೇಬ್ರು ಬಂದ್ಮೇಲೆ ಹಳೆಯವನ್ನ ನಾವು ನಿಲ್ಲಿಸ್ಬಿಟ್ಟಿವಿ, ಲಾಸ್ಟ್ ಮಂತ್ ನಿಲ್ಲಿಸ್ಬಿಟ್ಟಿವಿ. ಈಗ ಅವರ ಭಾವಚಿತ್ರ ಇರುವ ಈಗ ಹಕ್ಕು ಪತ್ರನ ವಿತರಣೆ ಮಾಡ್ತೀರಿ ನೀವು ಅಂತ ಹೇಳ್ತೀರಾ? ಇಲ್ಲ, ಹಳೆ ವಿತರಣೆ ಮಾಡ್ತಿಲ್ಲ, ಹೊಸ ಇನ್ಮೇಲೆ ಬಂದ್ಮೇಲೆ ಮಾಡ್ತೀವಿ. ಈಗ ಹಳೆ ಯಾವ್ದು ಮಾಡ್ತಾ ಇಲ್ಲ, ಅಲ್ಲಿ ಇರೋವೆಲ್ಲ ನೀವು ವಾಪಸ್ ಕಳ್ಸಕ್ ಇಟ್ಟಿದ್ದೀರಾ? ಕಳಿಸ್ಲಿಕ್ಕೆ ಕಟ್ಟಿ ನಾವು ಪೋಸ್ಟ್ ಮಾಡ್ತಾ ಇದ್ದೀವ್ರಿ, ಇವತ್ತೆಲ್ಲ ಪೋಸ್ಟ್ ಮಾಡಿದ್ವಿ ನಾವು. ಅವೇ ಸೇಮ್ ನಿನ್ ಚಿತ್ರೀಕರಣ ಆಗಿದೋ ಅದು ಪೋಸ್ಟ್ ಮಾಡಿದ್ರೆ ನಾವು ಮಾಡ್ತಾ ಇದ್ವಿ, ಅವ್ರು ಬಂದು ವಿತರಣೆ ಮಾಡ್ತೀವಿ ಅಂತ ತಪ್ಪ ಅಪಾರ್ಥ ಕಲ್ಪನೆ ಮಾಡ್ಕೊಂಡ್ರು. ಓಕೆ, ಹಂಗೇನಿಲ್ಲ ಹಂಗೇನಿಲ್ಲ ಸರ್, ನಾವು ಸರ್ಕಾರ ನಿರ್ದೇಶನ ಪ್ರಕಾರ ಕೆಲಸ ಮಾಡ್ತೀವಿ. ಯಾವ್ದು ಏನು ಹಕ್ಕು ಪತ್ರ ನೀಡುವಂತ ಏನು ವಿಷಯ ಅದು ಸತ್ಯಕ್ಕೆ ದೂರ ಆಗಿದೆ. ಓಕೆ ಓಕೆ, ಧನ್ಯವಾದ ಸರ್ ಮಾತಾಡಕ್ಕೆ. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ, ಪಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗ್ಲಿ, ಕಲರ್ ಪ್ರಿಂಟ್ ಆಗ್ಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.